ಆ ಊರಿನಲ್ಲಿ ಬಂದ ಭಯಂಕರ ಮಳೆಯಿಂದ ಮಳೆ ನೀರೆಲ್ಲ ಊರೊಳಗಡೆ ನುಗ್ಗಿತ್ತು ಅವರವರ ಮನೆಯಲ್ಲಿ ಯಾರು ಮನೆಯಿಂದ ಹೊರಗಡೆ ಬರದೆ ಹಾಗೇನೆ ಇದ್ರು ಅಮ್ಮ ನನಗೆ ತುಂಬಾನೇ ಭಯ ಆಗ್ತಿದೆ ಅಮ್ಮ ಈ ಮಳೆನ ನೋಡ್ತಾ ಇದ್ರೆ ಎರಡ್ ಮೂರು ದಿನಕ್ಕೆ ಖಂಡಿತ ಬಿಡಲ್ಲ ಅಂತ ಕಾಣಿಸ್ತಿದೆ ಇದ್ರಲ್ಲಿ ಈ ಮಿಂಚು ಗುಡುಗು ಶಬ್ದ ಆ ಶಬ್ದಕ್ಕೆ ತಲೆ ಎಲ್ಲ ಹೊಡೆದೋಗುತ್ತಾ ಅಂತ ಅನಿಸ್ತಾ ಇದೆ ನಮ್ಮ ಮನೆ ಬೇರೆ ಬಿದ್ದೋಗುತ್ತಾ ಅಂತ ಅನಿಸ್ತಿದೆ ಬೀಸ್ತಾ ಇರುವ ಗಾಳಿಗೆ ಮರಗಳು ಆ ಕಡೆ ಈ ಕಡೆ ಅಲ್ಲಾಡ್ತಿರುವಾಗ ತುಂಬಾನೇ ಭಯ ಆಗ್ತಿದೆ ಅಮ್ಮ ಆವಾಗ ತಾಯಿ ರೇಣುಕಾ ಈ ರೀತಿ ಹೇಳಿದ್ರು ಹೆದರಬಾರ್ದಪ್ಪ ಇಂತಹ ಪ್ರಕೃತಿಯಲ್ಲಿ ಈ ರೀತಿ ನಡೆಯೋದೆಲ್ಲ ಸಾಧಾರಣನೇ ಈ ವಿಷಯಕ್ಕೆಲ್ಲ ಹೆದರಿದ್ರೆ ಹೇಗೆ ಹೇಳಿ ಪ್ರಾಣ ಹೋಗುತ್ತೋ ಅನ್ನುವ ಪರಿಸ್ಥಿತಿ ಬರುವಾಗ ನಾವೆಲ್ಲರೂ ಹೇಗಮ್ಮ ಧೈರ್ಯದಿಂದ ಇರೋದು ನನಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ ಹಾಗೆ ಅವರೆಲ್ಲರೂ ರಾತ್ರಿ ಇಡೀ ಹೆದರ್ತಾನೆ ಇದ್ರು ರೇಣುಕಾಳಿಗೆ ಒಳಗಡೆ ಭಯ ಇದ್ದರೂ ಕೂಡ ಮಕ್ಕಳು ತುಂಬಾ ಹೆದರು ಬಿಡ್ತಾರೆ ಅಂತ ಅವಳ ಭಯನ ಹೊರಗಡೆ ತೋರಿಸ್ಕೊಳ್ಳಿಲ್ಲ ಅವಳು ಮನೆಯೊಳಗಡೆ ಹೋಗಿ ಮನ್ಸನ್ನ ಈ ರೀತಿ ಅಂದ್ಕೊಂಡ್ಳು ದೇವ್ರಿ ಒಂದೊಂದು ಸಲನೋ ಸಿಡಿಲು ಬರುವಾಗ ಮನೆಯಲ್ಲಿ ಬಿದ್ದೋಗುತ್ತೋ ಅಂತ ಭಯ ಆಗ್ತಾ ಇದೆ ಮಳೆ ನೀರು ಊರೊಳಗಡೆ ಬಂದಿರೋದನ್ನು ನೋಡಿದ್ರೆ ಮನೆಯಲ್ಲಿ ಹೊಡ್ಕೊಂಡು ಹೋಗುತ್ತೋ ಅಂತ ಭಯ ಆಗ್ತಿದೆ ಗಾಳಿ ಹೊಡೆದ್ರೂ ಕೂಡ ಆ ಗಾಳಿಗೆ ಮನೆ ಬಿದ್ದೋಗುತ್ತೆ ಏನಂತ ಭಯ ಆಗ್ತಿದೆ ಇಂತಹ ಪರಿಸ್ಥಿತಿಯಿಂದ ನಮ್ಮನ್ನು ಹೇಗಾದರೂ ಕಾಪಾಡಪ್ಪ ಹಾಗಂತ ಅವಳು ದೇವ್ರ ಹತ್ರ ಬೇಡ್ಕೊಳ್ತಿದ್ಳು ಅಷ್ಟರಲ್ಲಿ ದೂರದಲ್ಲಿ ಒಂದು ಸಿಡಿಲು ಬಿದ್ದಿದ್ರಿಂದ ಮನೆ ಮೇಲೆ ಮೇಲೆ ಒಡ್ದೋಗ್ತಾ ಇತ್ತು ಮನೆ ಬೀಳುವಾಗ ಹೆದರ್ಕೊಂಡು ರೇಣುಕಾ ತನ್ನ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಓಡ್ ಹೋದ್ಲು ಹೊರಗಡೆ ಮಳೆ ನೀರು ತುಂಬಾ ಇದ್ದಿದ್ದರಿಂದ ಆ ಪ್ರವಾಹದ ನೀರಲ್ಲಿ ಬಿದ್ದುಬಿಟ್ರು ಎಲ್ರು ಹಾಗೆ ಸುಮಾರು ದೂರ ನೀರಲ್ಲಿ ಹುಡ್ಕೊಂಡು ಹೋಗೋ ಅವರಿಗೆ ಇನ್ನೂ ಕೆಲವರು ಕೂಡ ಕಾಣಿಸಿದ್ರು ಅದರಲ್ಲಿ ಕೆಲವರು ಪ್ರಯಾಣ ಮಾಡ್ತಾ ಇದ್ರು ಅದರಲ್ಲಿದ್ದ ಅಂಜಿ ಅನ್ನುವ ಒಬ್ಬ ವ್ಯಕ್ತಿ ಪಕ್ಕದಲ್ಲಿ ಬರ್ತಾ ಇದ್ದ ಒಂದು ಮರದ ಕಟ್ಟಿಗೆನ ರೇಣುಕಾ ಹತ್ರ ಬಿಸಾಕ್ತ ಆವಾಗ ರೇಣುಕಾ ಹಾಗೂ ಮಕ್ಕಳು ಆ ಕಟ್ಟಿಗೆಯ ಸಹಾಯದಿಂದ ಅವ್ರ ಹತ್ರ ಬಂದರು ನಮ್ಮ ಎಲ್ರೂ ಮನೇನೂ ಬಿದ್ದೋಯ್ತು ಆದರೆ ಇಂಥ ಪ್ರವಾಹದ ನೀರಲ್ಲೂ ನಿನ್ನ ಮನೆ ಮಾತ್ರ ಚೆನ್ನಾಗಿತ್ತು ಅದಕ್ಕೆ ನಿನ್ನ ಮನೆಯಲ್ಲಿ ಆಶಯ ಕೇಳೋಣ ಅಂತ ನಾವು ಬರ್ತಾ ನೀನೇ ನಮ್ಮ ಈ ಕಡೆ ಬಂದಿದೀಯಾ ಈ ಮಳೆಯಲ್ಲಿ ದೊಡ್ಡ ದೊಡ್ಡ ಮರನೇ ಬಿದ್ದೋಗ್ತಾ ಇದೆ ನನ್ನ ಮನೇನು ಬಿದ್ದೈತು ಸರಿ ಹೀಗಾದರೂ ಒಂದು ಆಶಯ ಸಿಕ್ತಲ್ವಾ ಹಾಗಂತ ಅಲ್ಲೇ ನಿಂತ್ಕೊಂಡಿದ್ರು ಅವರು ಎಲ್ಲರೂ ಕೂಡ ಮಳೆ ನಿಲ್ಲದಕ್ಕೋಸ್ಕರ ಇದ್ರು ಆದರೆ ಮಳೆಯಂತೂ ನಿಲ್ಲೋ ತರೇ ಕಾಣಿಸ್ತಾ ಇಲ್ಲ ಮಳೆ ನಿಲ್ಲೋದಲ್ಲ ಪ್ರವಾಹದ ನೀರು ಇನ್ನೂ ಇನ್ನೂ ಹೆಚ್ಚಾಗ್ತಾನೇ ಇತ್ತು ಆದ್ರಿಂದ ಆ ಹಲಗೆ ಆ ಕಡೆ ಈ ಕಡೆ ಅಲ್ಲಾಡಿದ್ರಿಂದ ಅದ್ರಲ್ಲಿ ಇದ್ದವರು ಎಲ್ರೂ ಕೂಡ ಕೆಳಗಡೆ ಬಿದ್ರು ಮಳೆ ನೀರಿನ ವೇಗಕ್ಕೆ ಎಲ್ರೂ ಹುಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಹೋಗ್ತಾ ಇದ್ದವರು ಒಂದು ಮರಕ್ಕೆ ಡಿಕ್ಕಿ ಹೊಡೆದು ನಿಂತರು ಮೆಲ್ಲೇ ಅವ್ರೆಲ್ರೂ ಸೇರಿ ಆ ಮರದ ಮೇಲೆ ಹತ್ತಿ ಕೂತ್ಕೊಂಡ್ರು ಬಾಲಕೀರ್ತಿ ಮರದ ಮೇಲೆ ಹತ್ತಿ ಅಲ್ಲಿದ್ದ ಮಾವಿನ ಹಣ್ಣುಗಳನ್ನ ಹಸುವಿಂದ ಕಷ್ಟಪಡ್ತಾ ಇದ್ದ ಅವರೆಲ್ಲರಿಗೂ ತಗೊಂಡ್ಬಂದು ತಿನ್ನಕ್ಕೆ ಕೊಟ್ಟರು ಯಾವಾಗ ನೀವು ಊಟ ಮಾಡಿದ್ರೋ ಏನೋ ಈ ಮರ ನಮಗೆ ದೇವರಿಗೆ ಸಮಾನ ಸರಿ ಸ್ವಲ್ಪನಾದ್ರೂ ಈ ಹಣ್ಣನ್ನು ತಿಂದು ನಿಮ್ಮ ಹಸುವನ್ನ ತೀರಿಸ್ಕೊಳ್ಳಿ ಯಾವಾಗ ಈ ಮಳೆ ನಿಲ್ಲುತ್ತೋ ಯಾರಿಂದಾನು ಹೇಳಕ್ಕಾಗಲ್ಲ ಮಳೆ ನಿಲ್ಲೋ ತನಕ ಈ ಮರನೇ ನಮಗೆ ರಕ್ಷ ಆದ್ರಿಂದ ಎಲ್ರು ಈ ಮರದ ಮೇಲೆನೆ ಕೂತ್ಕೋಬೇಕು ಹೌದೌದು ಕೀರ್ತಿ ಚಿಕ್ಕ ಹುಡುಗಾಗಿದ್ರು ಕೂಡ ಅವಳು ಹೇಳಿದ್ದು ನಿಜ ಮಳೆ ಎಷ್ಟು ಜೋರಾದ್ರೂ ಪರವಾಗಿಲ್ಲ ಏನೇ ಆದರೂ ಈ ಮರ ಬಿಟ್ಟು ನಾವು ಕೆಳಗಡೆ ಇಳಿಲೇಬಾರ್ದು ಪ್ರಾಣಕ್ಕಿಂತ ಮುಖ್ಯ ಇನ್ನು ಏನಿರುತ್ತೆ ಹೇಳಿ ತಿನ್ನಕ್ಕೂ ಹೇಗೂ ಈ ಹಣ್ಣುಗಳಿದೆ ಹಾಗಾದ್ರೆ ತಿಂದು ನಾವು ಇಲ್ಲೇ ಇದ್ಕೊಳ್ಬೋದಲ್ವಾ ಹಾಗಂತ ಹೇಳ್ದ ಆವಾಗ ಆ ಮಾವಿನ ಮರ ಮಾತಾಡ್ತು ಮಿತ್ರರೇ ಹೆದ್ರಬೇಡಿ ನಾನೊಂದು ಮಾಂತ್ರಿಕ ಮಾವಿನ ಮರ ನಿಮ್ಮ ಹಾಗೆ ಮನುಷ್ಯನಾಗಿದ್ದ ನಾನು ಒಬ್ಬರ ಮುನಿಯ ಶಾಪದಿಂದ ಹೀಗೆ ಮರವಾಗಿದ್ದೀನಿ ಇಲ್ಲಿಂದ ನನ್ನಿಂದ ಅಲ್ಲಾಡೋಕ್ಕೂ ಆಗ್ತಾ ಇಲ್ಲ ಇಷ್ಟ ಬಂದ ಜಾಗಕ್ಕೆ ಹೋಗಕ್ಕೂ ಆಗಲ್ಲ ನನಗೆ ಸ್ವಾತಂತ್ರ್ಯವಿಲ್ಲ ನನ್ನಿಂದ ಎಲ್ಲೇ ಅಂದ್ಕೊಂಡು ಹೋಗೋಕ್ಕಾಗಲ್ಲ ಹೀಗೆ ಇರೋ ಜಾಗದಲ್ಲೇ ಅಲ್ಲಾಡ್ದೇ ಇರಬೇಕು ಅಷ್ಟೇ ನಿನಗೆ ಮಾಂತ್ರಿಕ ಶಕ್ತಿಗಳು ಇದೆ ಅಂತ ಹೇಳ್ತಾ ಇದೆಯಲ್ವಾ ಹಾಗಾದ್ರೆ ಅದನ್ನ ನೀನು ಉಪಯೋಗ ಮಾಡ್ಕೊಳ್ಬೋದಲ್ವಾ ಅದನ್ನ ಉಪಯೋಗ ಮಾಡ್ಕೊಳಕ್ಕಾದ್ರೆ ಅದನ್ನ ವರ ಅಂತಾರೆ ಹೊರತು ಶಾಪ ಅನ್ನಲ್ಲ ನನ್ನ ಹತ್ರ ಮಾಂತ್ರಿಕ ಶಕ್ತಿಗಳು ಇದೆ ಆದರೆ ಅದನ್ನು ಉಪಯೋಗ ಮಾಡ್ಕೊಳಕ್ಕಾಗಲ್ಲ ಆ ಮಾಂತ್ರಿಕ ಶಕ್ತಿಗಳನ್ನ ಇನ್ನೊಬ್ಬರಿಗೆ ಉಪಯೋಗ ಮಾಡ್ಕೊಳ್ಬೋದು ಅದಕ್ಕೆ ಕಷ್ಟದಲ್ಲಿರುವ ನಿಮಗೆ ನಾನು ನನ್ನ ಶಕ್ತಿಯನ್ನ ಉಪಯೋಗ ಮಾಡ್ತಾ ಇದ್ದೀನಿ ಇಲ್ಲಿ ನೋಡು ನಮಗೆ ಯಾವುದೇ ಅತಿಯಾಸನೂ ಇಲ್ಲ ಈ ಮಳೆಯಿಂದ ನನ್ನನ್ನ ನನ್ನ ಮಕ್ಕಳನ್ನ ಇವರನ್ನ ದಯವಿಟ್ಟು ಕಾಪಾಡು ಹ್ಮ್ ನೀವಿರೋದು ಸುರಕ್ಷಿತವಾದ ಜಾಗನೇ ನನ್ನಿಂದ ಆದಷ್ಟು ಸಹಾಯ ಮಾಡಿದ್ದೀನಿ ನನ್ನ ದಾಟಿ ನಿಮ್ಮನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಹಾಗೆ ಎರಡು ದಿನಗಳವರೆಗೂ ಅವರೆಲ್ಲರೂ ಆ ಮರದ ಮೇಲೇನೇ ಇದ್ರು ಆಮೇಲೆ ಮೇಲೆ ಮೇಲೆ ಮಳೆ ಕಡಿಮೆ ಶುರುವಾಯಿತು ಮಳೆ ನಿಂತು ಹೋಗಿ ಸ್ವಲ್ಪ ಸಮಯದ ನಂತರ ಪ್ರವಾಹದ ನೀರು ಕೂಡ ಹೋಗ್ತಾ ಇತ್ತು ಸ್ನೇಹಿತರೇ ಮಳೆ ನಿಂತೋಯ್ತು ಪ್ರವಾಹದ ನೀರು ಕೂಡ ಹೋಗ್ಬಿಡ್ತು ಇನ್ ಮುಂದೇನು ಮಳೆ ಬರಲ್ಲ ಅಂತ ಹೇಳಕ್ಕಾಗಲ್ಲ ಇವಾಗ್ಲಾದ್ರೂ ನೀವು ನಿಮ್ಮ ಮನೇನ ಸ್ಟ್ರಾಂಗ್ ಆಗಿ ಕಟ್ಕೋಬೇಕು ಈ ದಿನ ರಾತ್ರಿ ನಾದ್ಗಳು ಹಣ್ಣುಗಳನ್ನ ತಿಂದು ಇಲ್ಲೇ ನಿದ್ದೆ ಮಾಡಿ ಮಾವಿನ ಮರ ಹೇಳಿದ ಹಾಗೇನೆ ಹಣ್ಣನ್ನ ಹೊಟ್ಟೆ ತುಂಬಾ ತಿಂದು ಮಲಗದ್ರು ಆಮೇಲೆ ಮರ್ದಿನ ಅವ್ರೆಲ್ರು ಕೂಡ ಮನೆ ಮನೆಯಿದ್ದ ಜಾಗಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರು ಆವಾಗ ಕೀರ್ತಿ ಬಂದು ಮಾಂತ್ರಿಕ ಮರ ನಮಗೆ ಸಹಾಯ ಮಾಡ್ಬೇಕು ಅಂತ ನಿನಗೆ ಯೋಚನೆ ಇದೆ ಅಲ್ವಾ ಹಾಗಾದ್ರೆ ನಾವ್ಯಾಕೆ ಎಲ್ಲೋ ಹೋಗಿ ಮನೆ ಕಟ್ಕೋಬೇಕು ಇಲ್ಲೇ ನಾವು ಮನೆ ಕಟ್ಕೊಂಡು ವಾಸ ಮಾಡ್ಬೋದಲ್ವಾ ನಿನ್ಗೇನಾದ್ರೂ ಅಭ್ಯಂತರ ಇದೆಯಾ ಹೇಗೋ ನಾವೆಲ್ಲರೂ ಇದ್ರೂ ಕೂಡ ನಿನ್ ಜೊತೆ ಆಟಾಡಕ್ಕೆ ಮಾತಾಡೋಕೆ ನಾವಿರ್ತೀವಲ್ವಾ ನಿಜಾನ ಕೀರ್ತಿ ನನಗೂ ಈ ತರ ಆಲೋಚನೆ ಬರ್ಲೇ ಇಲ್ವಲ್ಲ ಸರಿ ನೀವೆಲ್ರೂ ಎಲ್ಲೆಲ್ಲೋ ಇರೋದ್ಕಿಂತ ಇಲ್ಲೇ ಮನೆ ಕಟ್ಕೊಂಡು ಸಂತೋಷವಾಗಿರಿ ನಾನ್ ಕೂಡ ನಿಮ್ ಜೊತೆ ಸಂತೋಷವಾಗಿರ್ತೀನಲ್ವಾ ಮಾವಿನ ಮರ ಹೇಳಿದಕ್ಕೆ ಉಳಿದವರು ಎಲ್ರು ಕೂಡ ಸರಿ ಅಂತ ಒಪ್ಕೊಂಡ್ರು ಆಮೇಲೆ ಅವರೆಲ್ರೂ ಸೇರಿ ಮಾವಿನ ಮರದ ಹತ್ರನೇ ಮನೆ ಕಟ್ಟಿದ್ರು ಬಾಲಕಿಯತ್ತೆ ಯಾವಾಗ್ಲೂ ಆ ಮಾವಿನ ಮರದ ಹತ್ರನೇ ಇದ್ರು ಮಾವಿನ ಮರ ಕೂಡ ಅವ್ರ ಜೊತೆ ತುಂಬಾ ಸಂತೋಷವಾಗಿತ್ತು ರಾಮರಾಜು ಅವನ ಹೆಂಡತಿ ತೀರ್ಕೊಂಡ ದಿನದಿಂದ ಇನ್ನೊಂದು ಮದುವೆಯನ್ನ ಮಾಡ್ಕೊಳ್ದೆ ಮಕ್ಕಳನ್ನ ಅವನೇ ನೋಡ್ಕೊಳ್ತಾ ಇದ್ದ ಪಾಪ ಅವನೊಬ್ನೇ ಹೊಲದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದ ಹೀಗಿರುವಾಗ ಕೆಲವು ದಿನಗಳ ನಂತರ ತಂದೆ ಮನೆಗ್ ಬರ್ಲಿಲ್ಲ ಅನ್ನೋದ್ರಿಂದ ಮಕ್ಳಿಬ್ರು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ರು ಅಕ್ಕ ಪಪ್ಪ ಯಾಕಕ್ಕ ಇನ್ನೂ ಬಂದಿಲ್ಲ ನೋ ಬೇಗ ಬರಕ್ಕೆ ಹೇಳಿದ್ರೆ ಪಪ್ಪ ಬೇಗ ಬರ್ತಾರಲ್ವಾ ಆದ್ರೆ ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ಯಾಕಕ್ಕ ಪಪ್ಪ ಇನ್ನೂ ಬಂದಿಲ್ಲ ಆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಹತ್ರ ಏನಾದರೂ ಪಪ್ಪನಿಗೆ ಕೆಲಸ ಇರ್ಬೋದು ಅದಕ್ಕೆ ಬಂದಿಲ್ವೋ ಏನು ಸ್ವಲ್ಪ ಹೊತ್ತು ನೋಡೋಣ ಪಪ್ಪ ಬರದಿದ್ರೆ ನಾವೇ ಹೋಗೋಣ ಆದ್ರೆ ಎಷ್ಟೊತ್ತು ಕಾಯ್ತಾ ಇದ್ರು ಕೂಡ ತಂದೆ ಮನೆಗೆ ಬರಲಿಲ್ಲ ಆದ್ರಿಂದ ಹೊಲಕ್ಕೆ ಹೋಗಿ ನೋಡೋಣ ಅಂತ ಅಂದ್ಕೊಂಡು ಮಕ್ಳಿಬ್ರು ಕೂಡ ಹೊಲಕ್ಕೆ ಹೋಗ್ತಾ ಇದ್ದಾಗ ಮಳೆ ಸುರಿಯಕ್ಕೆ ಶುರುವಾಯಿತು ಅಯ್ಯೋ ಈ ಮಳೆ ಇವಾಗಲೇ ಬರ್ಬೇಕಾ ಈ ಮಳೆ ಆಮೇಲೆ ಬರ್ಬೋದಾಗಿತ್ತಲ್ಲ ಹ ನಾವು ಹೇಗೋ ನೆಂದೋಗ್ಬಿಟ್ಟು ಪುನಃ ಮನೆಗೋದ್ರೆ ವಾಪಸ್ ಪುನಃ ನೆಂದೋಗ್ತೀವಿ ಅದಕ್ಕೆ ನಾವು ಹೊಲದತ್ರನೇ ಹೋಗ್ಬಿಡೋಣ ಹಾಗೆ ಅವರು ಮುಂದೆ ಹೋಗ್ತಾ ಇದ್ದಾಗ ಸುಬ್ಬಯ್ಯ ಅನ್ನೋ ಒಬ್ಬ ಮಕ್ಳಿಬ್ರನ್ನ ಕರೆದ ಏನ್ ಚಿಕ್ಕಪ್ಪ ಕರದ್ರಿ ನೀವಿಬ್ರು ಮಳೆಯಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮನೆಯೊಳಗೆ ಬನ್ನಿ ಮಳೆ ನಿಂತ ಮೇಲೆ ಆಮೇಲೆ ಹೋಗ್ಬೋದು ಹಾ ನಾವು ನಿಲ್ಲದಾದ್ರೆ ಮನೆ ಹತ್ರನೇ ನಿಂತಿರ್ತೀವಿ ನಾವಿವಾಗ ಹತ್ರ ಹೋಗ್ತಾ ಇದ್ದೀವಿ ಹಾ ಸರಿ ಸರಿ ನೀವು ಯಾವಾಗ ನನ್ನ ಮಾತು ಕೇಳಿದ್ದೀರಾ ಇವತ್ತು ಕೇಳಲಿಕ್ಕೆ ನಿಮ್ಮ ತಂದೆ ನನ್ನ ಜೊತೆ ತರಕಾರಿ ಕೊಡ್ತೀನಿ ಅಂತ ದುಡ್ಡು ತಗೊಂಡಿದ್ದಾರೆ ನೀವು ಹೋಗುವಾಗ ಈ ತಳ್ಳುಗಾಡಿನ ತಗೊಂಡೋಗಿ ಬರುವಾಗ ಹಾಗೇನೆ ತರಕಾರಿ ತಗೊಂಡು ಬನ್ನಿ ಆಯ್ತಾ ಹಾಗಂತ ಹೇಳ್ದ ಬಾಲುಕೀರ್ತಿ ಇಬ್ರು ಕೂಡ ಆ ಗಾಡಿನ ತಳ್ಕೊಂಡು ಹೊಲಕ್ಕೆ ಹೋಗಿ ನೋಡಿದ್ರೆ ಎಷ್ಟೇ ಹುಡುಕದ್ರು ಕೂಡ ಅಲ್ಲಿ ಅವರಿಗೆ ಅಪ್ಪ ಸಿಗ್ಲಿಲ್ಲ ಏನಕ್ಕ ಪಪ್ಪನ ಎಲ್ಲೂ ಕಾಣ್ತಾ ಇಲ್ಲ ಹಾಗೆ ಅವರಿಬ್ರು ಇನ್ನೊಂದ್ ಕಡೆ ಹೋಗಿ ನೋಡ್ದಾಗ ರಾಮರಾಜು ಅಲ್ಲಿ ಕೆಳಗಡೆ ಬಿದ್ದಿದ್ದ ಅದನ್ನೋಡಿ ಮಕ್ಕಳಿಬ್ರು ಕೂಡ ತುಂಬಾನೇ ಹೆದರ್ಕೊಂಡು ಅವನನ್ನ ಆ ಗಾಡಿಯಲ್ಲಿ ಮಲಗಿಸ್ಕೊಂಡು ಅಲ್ಲಿಂದ ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದ್ರು ಆವಾಗ ಡಾಕ್ಟರ್ ರಾಮರಾಜನ ಚೆಕ್ ಮಾಡಿ ನೋಡಿ ನಿಮ್ ತಂದೆಗೆ ಏನೂ ಆಗಿಲ್ಲ ಸ್ವಲ್ಪ ಸುಸ್ತಾಗಿದ್ದಾರೆ ಒಂದೆರಡು ಮೂರು ದಿನ ರೆಸ್ಟ್ ತಗೊಂಡ್ರೆ ಎಲ್ಲನೂ ಸರಿ ಹೋಗುತ್ತೆ ಅಯ್ಯಯ್ಯೋ ಎರಡು ಮೂರು ದಿನ ರೆಸ್ಟ್ ತಗೋಬೇಕಾ ಇಲ್ಲ ಡಾಕ್ಟರ್ ಅದು ನನ್ನ ಕೈಯಲ್ಲಿ ಆಗಲ್ಲ ಮಳೆಗಾಲ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನನ್ನ ಹೊಲದಲ್ಲಿ ಹಾಕಿರೋ ಬೆಳೆ ಎಲ್ಲ ನಾಶ ಆಗಿಬಿಡ್ತದೆ ಆಮೇಲೆ ನಾನು ಅದನ್ನೆಲ್ಲ ನೋಡೋದಿದ್ರೆ ನನ್ನ ಮಕ್ಕಳಿಗೆ ಹೇಗೆ ಊಟ ಕೊಡೋದು ನನ್ನಿಂದ ಆಗೋದಿಲ್ಲ ನಾನು ಇವಾಗಲೇ ಹತ್ರ ಹೋಗಬೇಕು ಪಪ್ಪಾ ನಾವಿದ್ದೀವಲ್ಲ ಪಪ್ಪಾ ನಾವು ಎಲ್ಲನೂ ನೋಡ್ಕೋತೀವಿ ನಾವು ಅಮ್ಮನ ನೋಡ್ಲಿಲ್ಲ ಆದ್ರೆ ನೀವು ನಮ್ಮ ಅಮ್ಮನ ಜಾಗದಲ್ಲಿ ಇದ್ದು ನೀವೇ ಎಲ್ಲ ನೋಡ್ಕೋತೀರಾ ನಿಮ್ಮ ಆರೋಗ್ಯ ನಮ್ಗೆ ತುಂಬಾ ಮುಖ್ಯ ಪಪ್ಪಾ ನಿಮ್ಗೇನಾದ್ರೂ ಆದರೆ ನಮ್ಮಿಂದ ಸಹಿಸ್ಕೊಂಡಿರಕ್ಕೆ ಆಗೋದಿಲ್ಲ ನೀವು ಮನೇಲಿ ರೆಸ್ಟ್ ಮಾಡಿ ನಾವು ಎಲ್ಲನೂ ನೋಡ್ಕೋತೀವಿ ಹಾಗೆ ಮಕ್ಳಿಬ್ರು ರಾಮರಾಜನ ಮನೆಗೆ ಕರ್ಕೊಂಡು ಬಂದ್ರು ಪಪ್ಪ ಡಾಕ್ಟ್ರು ನಿಮ್ಮನ್ನ ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ ನೀವು ರೆಸ್ಟ್ ಮಾಡದೆ ಬೆಳೆ ಎಲ್ಲ ನಾಶ ಆಗುತ್ತೆ ಅಂತ ಬೇಜಾರು ಮಾಡ್ತಾ ಇದ್ದೀರಾ ಎಲ್ಲ ನಾನು ತಮ್ಮನು ನೋಡ್ಕೋತೀವಿ ಪಪ್ಪ ಎಲ್ಲ ಕೆಲಸನೂ ನಮಗೆ ಹೇಳಿಕೊಡಿ ನಾವು ಹೋಗಿ ಹೊಲದಲ್ಲಿ ಕೆಲಸ ಮಾಡ್ತೀವಿ ಹಾಗಂತ ಹೇಳಿದ್ಲ ಅಮ್ಮ ನೀವು ಚಿಕ್ಕ ಮಕ್ಕಳು ನೀವು ಹೋಗಿ ಹೇಗೆ ಹೊಲದಲ್ಲಿ ಕೆಲಸ ಮಾಡ್ತೀರಾ ಪಪ್ಪ ನಾವೆಲ್ಲ ಒಂದೇ ಕುಟುಂಬ ಅಲ್ವಾ ನಮ್ಮಲ್ಲಿ ಯಾರಿಗೇನಾದರೂ ನಾವೇ ನೋಡ್ಕೋಬೇಕು ನೀವು ಹುಷಾರಾದ ಮೇಲೆ ಹೋಗಿ ಕೆಲಸ ಮಾಡಿ ಎರಡು ದಿನ ತಾನೇ ಪಪ್ಪ ನೀವು ಹೋಗಿ ರೆಸ್ಟ್ ಮಾಡಿ ನಾವೇ ಕೆಲಸ ಮಾಡ್ತೀವಿ ನಮಗೆ ಅದೇ ಸಾಕು ಹಾಗೆ ಮರುದಿನ ಬೆಳಿಗ್ಗೆ ಮಕ್ಳಿಬ್ರು ಕೂಡ ತಂದೆ ಹಿಡಿದ ಕೆಲ್ಸನ ಹೊಲದಲ್ಲಿ ಮಾಡ್ತಾ ಇದ್ರು ಮಳೆಗೆ ಬಿದ್ದೋದ ಗಿಡಗಳನ್ನೆಲ್ಲ ಅವರು ಸರಿಯಾಗಿ ಇಟ್ರು ಹೀಗೆ ಆ ಕೆಲಸ ಈ ಕೆಲಸ ಅಂತ ಆ ದಿನ ಇಡೀ ಮಕ್ಳಿಬ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಅಕ್ಕ ನಾವು ಎರಡು ದಿನಕ್ಕೇನೆ ಈ ಮಳೇಲಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಹಾಗಾದ್ರೆ ಪೊಪ್ಪ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರಲ್ಲ ಅಕ್ಕ ಪಪ್ಪ ತುಂಬಾ ಪಾಪ ಅಕ್ಕ ನೋಡು ತಮ್ಮ ನಾವು ಯಾವಾಗಲೂ ಈ ಹತ್ರ ಬರದೇ ಇಲ್ಲ ಹಾಗೆ ಬಂದ್ರೇನು ಸಣ್ಣ ಪುಟ್ಟ ಕೆಲಸ ಮಾತ್ರ ಮಾಡ್ತೀವಿ ಆ ಸಣ್ಣ ಕೆಲಸಕ್ಕೇನೆ ನಾವು ದೊಡ್ಡ ಕೆಲಸ ಮಾಡಿದ್ದೀವಿ ಅನ್ಕೋತೀವಿ ನಾವು ನಮ್ಮ ಪಪ್ಪನಿಗೋಸ್ಕರ ಕೆಲಸ ಮಾಡೋದ್ರಿಂದ ಈ ಕೆಲಸ ಎಲ್ಲ ನಮಗೆ ಕಷ್ಟ ಅಂತ ಅನಿಸ್ಲೇ ಇಲ್ಲ ಈ ದೊಡ್ಡವ್ರೂ ಹಾಗೇನೆ ಪಪ್ಪನ ಜೊತೆ ನಾವಿದ್ದೀವಲ್ಲ ನಮಗೋಸ್ಕರ ಪಪ್ಪ ಎಲ್ಲ ಕಷ್ಟನೂ ಸಹಿಸ್ಕೊಂಡು ಎಲ್ಲ ಕೆಲಸನ ಮಾಡಿ ಮುಗಿಸ್ತಾ ಇದ್ದಾರೆ ಹೀಗೆ ಅವರಿಗೆ ನಮ್ಮನ್ನ ಬಿಟ್ಟರೆ ಬೇರೆ ಲೋಕನೇ ಗೊತ್ತಿಲ್ಲ ಹೌದು ಅಕ್ಕ ಅವರಿಗೆ ನಮ್ಮನ್ನ ಬಿಟ್ಟರೆ ಬೇರೆ ಲೋಕನೇ ಗೊತ್ತಿಲ್ಲ ಸರಿ ಇವತ್ತು ನಮ್ಮ ಕೆಲಸ ಎಲ್ಲ ಮುಗೀತಲ್ಲ ನಾವು ಹೊರಡೋಣ ಎಲ್ಲೋ ಮುಗೀತು ಇನ್ನೂ ಸ್ವಲ್ಪ ಕೆಲಸ ಇದೆ ಬಾ ಆ ಕೆಲಸ ಮಾಡಿ ಹೋಗೋಣ ಅಕ್ಕ ಹೊಲದ ಕೆಲಸ ಮುಗೀತಾ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ ಆದರೆ ನನ್ನಿಂದ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಕ್ಕ ಕೈಕಾಲೆಲ್ಲ ತುಂಬಾ ನೋವಾಗ್ತಾ ಇದೆ ಇನ್ನು ಸ್ವಲ್ಪ ಹೊತ್ತು ಹೋಗ್ಬೇಕು ಹಾಗಂತ ಅಂದಾಗ ಕೀರ್ತಿ ಬಾಲನ ಕರ್ಕೊಂಡು ಮನೆಗೆ ಬಂದ್ಲು ಮನೆಗೆ ಬಂದು ಏನೇನ್ ಕೆಲಸ ಮಾಡಿದೀವಿ ಅಂತ ಅವರ ತಂದೆ ರಾಮರಾಜು ಹತ್ರ ಎಲ್ಲಾನು ಹೇಳ್ತಾ ಇದ್ರು ಆಮೇಲೆ ಅಡಿಗೆ ಮಾಡಿ ಅವರೆಲ್ಲರೂ ಊಟ ಮಾಡಿ ಹೋಗಿ ಮಲ್ಕೊಂಡ್ರು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ಮಕ್ಳಿಬ್ರು ತಕ್ಷಣ ನಿದ್ದೆ ಮಾಡಿದ್ರು ಆವಾಗ ಅದನ್ನೋಡಿ ನೋಡಿ ರಾಮರಾಜು ಅಯ್ಯೋ ನನ್ಗೋಸ್ಕರ ನನ್ನ ಮಕ್ಕಳು ಎಷ್ಟು ಕಷ್ಟ ಇದ್ದಾರೆ ಆಟೋ ಆಡೋ ಈ ಸಮಯದಲ್ಲಿ ಅವ್ರ ಹೋಗಿ ಕೆಲ್ಸ ನೋಡ್ತಾ ಇದ್ದಾರೆ ಅವ್ರ ಮೈ ಕೈಯೆಲ್ಲಾ ಎಷ್ಟು ನೋವಾಗುತ್ತೆ ಹಾಗೆ ಮಕ್ಳತ್ರ ಹೋಗಿ ಅವರ ಕೈ ಕಾಲು ಎಲ್ಲಾನು ಹಿಡಿದ್ಬಿಟ್ಟ ಆಮೇಲೆ ಸ್ವಲ್ಪ ಸಮಯದಲ್ಲಿ ಅವನು ಕೂಡ ಅಲ್ಲೇ ಮಲಗ್ದ ಮರುದಿನ ಬೆಳಿಗ್ಗೆ ಎತ್ತಾಗ ಏನಕ್ಕ ಇದು ನಿನ್ನೆ ಹೊಲದಲ್ಲಿ ಕೆಲ್ಸ ಮಾಡುವಾಗ ಕೈ ಎಲ್ಲಾ ಅಷ್ಟು ನೋವಾಗ್ತಾ ಇತ್ತು ಆದ್ರೆ ಇವಾಗ ನಿದ್ರೆ ಮಾಡಿ ಹೆದ್ದಂಗೆ ಎಲ್ಲಾ ಹೋಗ್ಬಿಡ್ತು ಸರಿ ಬಾ ಹೋಗಿ ಕೆಲ್ಸ ಮಾಡೋಣ ಹೊರಗೆ ಅಷ್ಟೊಂದು ಮಳೆ ಬೀಳ್ತಾ ಇದೆ ಮಳೆ ನಿಂತ ಮೇಲೆ ಹೋಗಿ ಮಿಸ್ಟರ್ ಪಪ್ಪ ಕೆಲ್ಸ ಮಾಡೋರಿಗೆ ಮಳೆ ಬಿದ್ರೆ ಏನು ಬಿಸಿಲು ಬಿದ್ರೆ ಏನು ಕೆಲ್ಸ ಮಾಡ್ಲೇಬೇಕು ತಾನೇ ನಿನ್ನೆ ಹೊಲದಲ್ಲಿ ಮೈಕೈ ನೋವಾಗ್ತಾ ಇದೆ ಅಂತ ಕೆಲಸ ಎಲ್ಲ ಬಾಕಿ ಇಟ್ಬಿಟ್ಟು ಇವತ್ತೋಗಿ ಎಲ್ಲ ಕೆಲ್ಸ ಮಾಡಿ ಮುಗಿಸ್ತೀವಿ ನಮ್ಮನ್ನ ತಡಿಬೇಡಿ ಹಾಗಂತ ಹೇಳಿ ಬಾಲು ತನ್ನ ಅಕ್ಕನನ್ನ ಕರ್ಕೊಂಡು ಹೊಲಕ್ಕೆ ಹೋದ